ಆಗಿದ್ದಾರೆ, ಹತಾಶೆ ಆಗಿದ್ದಾರೆ, ಹತಾಶೆಯಿಂದ ಹೇಳಿದ್ದಾರೆ. ಮೂರು ಜಿಲ್ಲೆಯಲ್ಲಿ ಏನ್ ಸ್ಟ್ರಾಟಜಿ ಮಾಡ್ತಾರೆ? ಮೊನ್ನೆ ಕೂಡ 12 ಜನ ಇದ್ರಲ್ಲ, 12 ಮೂರುವರೆ ಎಂ ಪಿ ಇದ್ದು ಕೂಡ ಲಗ ಹೊಡಿಸಿದ್ದೆ ಅವ್ರನ್ನ. ಆಗಿದೆ ಹೇಳ್ತಾರ ಅಟ್ಟೆ, ಸಂಖ್ಯೆ ಅಟ್ಟೆ ಅವ್ರದ್ದು ನೋಡ್ಲಿಕ್ಕೆ. ಸ್ವಲ್ಪ ಹಾಗೇ ಆಗಿರ್ತೈತೆ, ಆದ್ರೆ ಅವ್ರ ಪ್ರಯತ್ನ, ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಎಲ್ಲಾ ರೀತಿಯಿಂದ ಇದು ಅವ್ರ ಗೆಲುವಿಗೆ ಅನುಕೂಲ ಆಗಿತ್ತು. ಬೆಳಗಾವ್ ಜಿಲ್ಲೆಯಲ್ಲಿ ಎಲ್ಲರೂ ನಾವು ಶಾಸಕರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ್ಕೊಂಡು ನಾವು ಕಾರ್ಯಕರ್ತರು ಎಲ್ಲ ಕೂಡ್ಕೊಂಡು ನಾವು ಪ್ರಯತ್ನ ಮಾಡಿದ್ರೆ ಎರಡು ಗೆಲುವನ್ನ ನಾವು ಸಾಧಿಸಿದ್ದೀವಿ. ಬೆಳಗಾವಿ ಜಿಲ್ಲೆ ಒಂದು ಚಂದ್ರರಾಜ ಇವತ್ತು ನಾ ಇಬ್ರು ಕೂಡಿ ಗೆದ್ದಿದ್ದೆವು. ನೀವು ಅರ್ಥ ಮಾಡ್ಕೊರಿ, ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ಗಾಳಿ ಬೀಸ್ತಾ ಇದೆ ಅದು ನಿಮ್ಗೆ ಈಗಾಗಲೇ ನಿಮ್ಗೆ ಗೊತ್ತೈತೆ. ಈಗಾಗಲೇ ಕಾಂಗ್ರೆಸ್ ಗಾಳಿ ಬೀಸಲಿಕ್ಕೆ ಚಾಲು ಆಗಿದೆ. ನೀವೇನು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಕಾರ್ದೊಳಗೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದೆ ಏನು ಉಮೇಶ್ ಕತ್ತಿ ನಂಗೆ ತತ್ತಿ ಬಿಟ್ಕೊಟ್ಟಿದ್ರು ಕೊಟ್ಟಿದಾರ ಯಾರು ಅಪ್ರಚಾರ ಮಾಡಿದ್ರು ಕೂಡ ನಾವೆಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡಿದೀವಿ. ಬೆಳಗಾವಿ ಜಿಲ್ಲೆಯಲ್ಲಿ 6 ತಿಂಗಳಲ್ಲಿ ನಾವು 2 ಚುನಾವಣೆಯಲ್ಲಿ ಎಲ್ಲರೂ ಕೂತ್ಕೊಂಡು ಬಂದಿದ್ದೀವಿ. ಉದಾಹರಣೆ ಸತೀಶ್ ಜಾರಕಿಹೊಳಿ ಇರೋದಕ್ಕೂ ನಮ್ಮ ಎಮ್ ಎಲ್ ಎ ಇರ್ಬೋದು, ಮಾಜಿ ಎಮ್ ಎಲ್ ಎ ಇರ್ಬೋದು, ಎಲ್ಲ ಕಾರ್ಯಕರ್ತರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಬ್ಲಾಕ್ ಅಧ್ಯಕ್ಷರು ಎಲ್ಲರೂ ಕೂತ್ಕೊಂಡು ನಾವು ಕೆಲಸ ಮಾಡಿದ್ವಿ. ಈ 2 ಜಾಗ ಗೆದ್ದಿದ್ದೀವಿ. ಮುಂದೆ 23 ಚುನಾವಣೆಯಲ್ಲಿ ಕೂಡ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ದ ಪತಾಕೆಯನ್ನು ಹಾರಿಸ್ತೇವೆ. ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಬಗ್ಗೆ ಜನ ನಂಬಿಕೆಯನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಇದ್ದಾಗಲೂ ನನಗೆ ಆಶಾವಾದ ಆಶಾಕಿರಣ ಯಾವುದು ಅಂತ ಹೇಳಿದ್ರೆ, ಈ ಹಣದ ಪ್ರವಾಹ ರಾಜಕೀಯ ಷಡ್ಯಂತ್ರಗಳ ಮಧ್ಯದಲ್ಲೂ ಕೂಡ ನನ್ನ ಪರವಾಗಿ ನಿಂತು ಮತ ಚಲಾಯಿಸಿರುವ ಶಿಕ್ಷಕರಿಗೆ ತಮ್ಮ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜಕಾರಣ ಒಂದು ಹೋರಾಟ ಒಪ್ಕೊಂಡಿದ್ದೀನಿ. ಈ ಸುತ್ತಿನಲ್ಲಿ ಅರುಣ್ ಶಾಪೂರ್ ನೀವು ಹೇಳದಂಗೆ ಸಾಕಷ್ಟು ಪಾಠವನ್ನು ಕಲ್ತಿದ್ದೀವಿ, ಸ್ವೀಕರಿಸಿದ್ದೇನೆ. ಸೋಲನ್ನು ಸಮಾನವಾಗಿ ಸ್ವೀಕರಿಸಬೇಕು, ಸ್ವೀಕರಿಸಿದ್ದೀವಿ. ನನ್ನ ಪಕ್ಷದ ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು ಮತ್ತೆ ಎಲ್ಲ ಪದಾಧಿಕಾರಿಗಳು ಬಹಳ ಪ್ರಾಂಜಲ ಮನಸ್ಸಿಂದ ಪ್ರಾಮಾಣಿಕವಾಗಿ ಮಾಡಿದ್ದಾರೆ. ನನ್ಗೆ ಯಾರ ಬಗ್ಗೆ ದೂರಿಲ್ಲ. ಎಲ್ಲ ಸರ್, ಈಗ ತಾನೇ ಚುನಾವಣೆ ಮುಗೀತಿದೆ, ಮುಂದಿನ ಸಂಗತಿ ಇನ್ನೂ ಯೋಚನೆ ಮಾಡಿಲ್ಲ. ಆದರೆ ನನಗೆ ಗೊತ್ತಿದೆ ಚುನಾವಣೆ ಅಂದ್ರೇನು, ಈ ಹೋರಾಟಗಳೇನು ಅನ್ನೋಂಥದ್ದು ಗೊತ್ತಿದೆ. ನಾನು ಪ್ರಜಾತಂತ್ರದ ಹೋರಾಟದಲ್ಲಿ ನಂಬಿಕೆ ಇಟ್ಕೊಂಡವನು. ನನಗೆ ಆಶಾಕಿರಣವಾಗಿ ಕಂಡಿರುವಂಥ, ನನಗೆ ಮತ ಕೊಟ್ಟಿರುವ ಈ ವ್ಯತಿರಿಕ್ತ ವಾತಾವರಣದಲ್ಲಿ ಮತ ಕೊಟ್ಟಿರುವಂಥ ಶಿಕ್ಷಕರ ಪರವಾಗಿ ನಾ ಇದೀನಿ. ಶಿಕ್ಷಕರು ತಮ್ಮನ್ನು ತಾವು ದುಡ್ಡಿಗೆ ಮಾಡ್ಕೊಂಡ್ರೆ ನನಗೇನು ಹಂಗೆ ಅನ್ಸಲ್ಲ. ಶಿಕ್ಷಕರು ಮಾಡ್ಕೊಂಡಿದ್ದಾರೆ ಅನ್ನುವಂತ ಶಬ್ದ ಒಳ್ಳೇದಲ್ಲ. ಶಿಕ್ಷಣ ಕ್ಷೇತ್ರದ ಬಗ್ಗೆ ಭ್ರಮನಿರಸನ ಉಂಟು ಮಾಡೋದು ಬೇಡ. ನನಗೆ ಈಗಲೂ ವಿಶ್ವಾಸ, ಈಗಲೂ ವಿಶ್ವಾಸ ಅದ. ಶಿಕ್ಷಕರು ಯಾವುದೋ ಆಗಿನ ಕ್ಷಣಕ್ಕೆ ಒಂದ್ ಸ್ವಲ್ಪ ಒಂದ್ ಯಾವ್ದೋ ಮಾತಿಗೆ ತಿಳಿದೋಗಿರ್ಬೋದು. ಇನ್ನು ಯೋಚನೆ ಮಾಡಿ, ಯೋಚನೆ ಮಾಡ್ತೀನಿ. 26 ಜನ ಬಿಜೆಪಿ ಶಾಸಕರು, 5 ಜನ ಸಂಸದರು, 4 ಜನ ಮಂತ್ರಿಗಳು, ನೀವು ಸೋತ್ರಿ. ಅವರೆಲ್ಲ ಇದ್ದಿದ್ದಕ್ಕೆ ನನಗೆ ಇಷ್ಟು ಓಟು ಬಂದ್ರು. ಸರ್ ಈ ವಿಚಾರ ಅವರೆಲ್ಲ ಇದ್ದಿದ್ದಕ್ಕೆ ನನಗೆ ಇಷ್ಟು ಓಟು ಬಂದ್ರು. ಸರ್ ಈ ವಿಚಾರ ನಿಮಗೆ ವಿರೋಧಿ ಎಲೆ ಇತ್ತು, ಶಾಸಕ ಏನು ನಿಮ್ಮ ಓಟರ್ಸಿದ್ದಾರೆ. ನೀವು 10 ವರ್ಷಗಳ ಕಾಲ ಏನು ಅವರು 12 ವರ್ಷಗಳ ಕಾಲ ಏನು ಕೆಲಸ ಮಾಡಿದಿರಿ ಅದರ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿರಲಿಲ್ಲ. ಯಾರೊಬ್ಬರು ತಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಸೊ ನಿಮ್ಮ ಇವತ್ತಿನ ಸೋಲಿಗೆ ಅದು ಒಂದ್ ರೀತಿ ಕಾರಣ, ನಿಮ್ಮ ವಿರೋಧಿ ಎಲೆ ಅಂತ ಒಪ್ಕೋತೀರಾ ಇದನ್ನ? ಕೇವಲ ಹಣದ ಒಳೆ ಒಂದು ವಿಚಾರ, ಅದನ್ನ ನಾನು ಒಪ್ಪಲ್ಲ. ಈಗಲೂ ನನ್ನ ಪರವಾಗಿ ಶಿಕ್ಷಕರು ಚಲಾಯಿಸಿರುವ ಮತದ ಪ್ರಮಾಣವೇ ಉತ್ತರ ಅಂತ ಭಾವಿಸ್ತೇನೆ. ಈ ಎಲ್ಲಾ ಸಂದರ್ಭದಲ್ಲೂ ಶಿಕ್ಷಕರ ಜೊತೆಗೆ ನಿಂತಿರುವ ಶಿಕ್ಷಕರ ಬಗ್ಗೆ
ನಾನು ಈಗಲೂ ಕೂಡ ನನ್ನ ಹೋರಾಟ ಅವರ ಪರವಾಗಿ ಧ್ವನಿಯಾಗಿ ನನ್ನ ಕೆಲಸ ನಾನು ಮುಂದುವರಿಸ್ತೇನೆ. ಖಂಡಿತ ಇಲ್ಲ ಸರ್. ಉಮೇಶ್ ಕತ್ತಿ ಹೇಳ್ತಾರೆ ಚುನಾವಣೆ ರದ್ದುಗೊಳಿಸಬೇಕು ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಉಮೇಶ್ ಕತ್ತಿ ಅವರು. ನಾ ಇನ್ನೂ ಚುನಾವಣೆ ಮತ ಹಾಕಿಸ್ಕೊಳ್ಳೋದು ಗೆಲ್ಲೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದೆ, ಆ ಬಗ್ಗೆ ಯೋಚನೆ ಮಾಡಿಲ್ಲ, ಮಾಡ್ತೇನೆ. ಪ್ರೀತಿ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇರೋದಕ್ಕೆ ಅದನ್ನ ನೋಡಕ್ ಆಗಿಲ್ಲ ಅವ್ರಿಗೆ. ಹಿಂಗೆ ಆರಂಭದಲ್ಲಿ ರಾಜಕೀಯ ಸೋಲು ಆರ್ ಎಸ್ ಎಸ್ ಸೋಲು ಅಂತ ಹೇಳ್ತಾರೆ, ಯಾಕಂದ್ರೆ ಸಂಘದ ಒಬ್ಬ ಅಭ್ಯರ್ಥಿಯನ್ನ ಪಕ್ಷದ ಶಾಸಕರು ಏನು ಅವರೇ ಸೋಲ್ಸಿದ್ರು ನಿಮ್ಮ ಪಕ್ಷ? ಖಂಡಿತ ಇಲ್ಲ. ನಿಮ್ದೇ ಸರ್ಕಾರ ಶಾಸಕರ ಹೆಸರದಾರ? ಖಂಡಿತ ಇಲ್ಲ, ಖಂಡಿತ ಖಂಡಿತ ಇಲ್ಲ, ಖಂಡಿತ ಇಲ್ಲ. ನೋಡ್ರಿ, ಎಲ್ಲಾ ಸಂದರ್ಭದೊಳಗೂ ಮತದಾರನಿಗೆ ಒಂದೇ ಆಗಿರುವಂತಹ ವಿವೇಚನೆ ಇದೆ ಅಂತ ಒಂದು ನಿರ್ಣಯ ತಗೊಂಡ್ರ, ಆ ನಿರ್ಣಯವನ್ನ ಗೌರವಿಸೋಣ. ಸರಿ, ಸೋಲಿನಿಂದ ಪಾಠ ಕಲಿತು ಕಾರ್ಯಕರ್ತರ ನಡುವೆ ಮತ್ತೆ ನಿಮ್ಮ ನಡುವೆ ಒಂದಿಷ್ಟು ಕೋಆರ್ಡಿನೇಷನ್ ಆಗ್ಲೇ ಇಲ್ಲ ಕಡೆವರೆಗೂ ಅಂತೇಳಿ, ಅದೇನೇನಿದೆ ಅಂತ ಹೇಳಿ ಕುತ್ಕೊಂಡು ಆತ್ಮಾವಲೋಕನ ಮಾಡ್ಕೊಂಡು ಸರಿ ಮಾಡ್ಕೊಳ್ಳಿ. ಶಿಕ್ಷಕರು ಮೊದಲಿನಿಂದ ಒಂದು ಬೇಡಿಕೆ ಇಟ್ಟಿದ್ರು, ಬೆಳಗಾವಿ ಜಿಲ್ಲೆ ಶಿಕ್ಷಕರು ಬೆಳಗಾವಿಗೆ ಬೆಳಗಾವಿ ಪ್ರತಿನಿಧಿನ ಆಯ್ಕೆ ಆಗಬೇಕು, ಯಾಕಂದ್ರೆ ಇಲ್ಲೇ ಅತಿ ಹೆಚ್ಚಿನ ಮತದಾರ ಇರೋದ್ರಿಂದ ಬೆಳಗಾವಿ ಪ್ರಾತಿನಿಧ್ಯ. ಇದೆಲ್ಲೋ ಒಂದ್ ಕಡೆ ಫಲಿತಾಂಶ ಬೆಳಗಾವಿ ಏನ್ ಅನ್ಕೊಂಡಿದ್ರು ಅದಕ್ಕೆ ಉತ್ತರಣ ಅನ್ನೋ ರೀತಿ ಒಳಗಿದೆ ಸರ್. ಖಂಡಿತ ಸೋಲಿಗೆ ಕಾರಣಗಳನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ ಸಮಯ ಇದೆ. ಆ ನಿಟ್ಟಿನೊಳಗೆ ಆತ್ಮಾವಲೋಕನ ಮಾಡ್ಕೊಂಡು ನಾವು ವಾಪಸ್ ಬರ್ತೇನೆ. ನಿಮ್ಗೆ ಹೇಳಿಬಿಟ್ಟೇವಲ್ಲ, ನಿಮ್ಗೆ ಹೇಳಿಬಿಟ್ಟೇವಲ್ರಿ ಸರ್. ಹಣದ ಹೊಳೆ ಬಗ್ಗೆ, ಹಣದ ಹೊಳೆ ಹೇಳಿದಿನಲ್ಲ, ಹಣದ ಹೊಳೆ ಹರಿಸಿರುವುದರ ಮಧ್ಯದೊಳಗ ಆಗಿದೆ. ಖಂಡಿತವಾಗಿ ನಾವು ಅದನ್ನು ಸರಿಪಡಿಸಿಕೊಂಡು ವಿರೋಧ ಪಕ್ಷಗಳ ರಾಜಕೀಯ ಷಡ್ಡ ಅಂತಾರೆ, ನೀವ್ಯಾಕೆ ಹಂಗ ತಿಳ್ಕೊತೀರಿ? ವಿರೋಧ ಪಕ್ಷಗಳ ರಾಜಕೀಯ ಷಡ್ಡ ಅಂತಾರೆ ಸರ್. ನನ್ನ ಮುಂದಿನ ನಡೆ ಬಾ ಸ್ಪಷ್ಟ ಅದ ನನಗ. ನೋಡ್ರಿ, ಅಂಧಕಾರದಲ್ಲಿ ಆಶಾ ಕಿರಣವಾಗಿರೋರು ಯಾರು ಅಂತ ಹೇಳಿದ್ರೆ, ಇಂಥ ಒಂದು ಹಣದ ಹೊಳೆಯ ಮಧ್ಯದೊಳಗೂ ನನ್ನ ಜೊತೆ ನಿಂತಿರುವಂತ ಸಾವಿರಾರು ಜನ ಶಿಕ್ಷಕರು ಅವ್ರ ಪರವಾಗಿ ಧ್ವನಿ ಆಗ್ತೇನೆ. ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತೇನೆ. ಅಗತ್ಯಿಲ್ಲ, ಯಾಕಂದ್ರೆ ಚುನಾವಣೆ ನಿಂತವ್ರು ನಾವ್ ಇದನ್ನೆಲ್ಲ ಯಾಕೆ ಗಮನಕ್ಕೆ ತರಬೇಕು? ಎಲ್ಲಾರು ಕೆಲಸ ಮಾಡೋ ನಂತರ ಸೋತೇವಿ, ಏನ್ ತಪ್ಪದ? ಖಂಡಿತ ನಾನು ಹೋಲಿಕೆಯನ್ನು ಒಪ್ಪಲ್ಲ. ಎಲ್ಲರ ಜೊತೆಗೂ ಸಣ್ಣ ತಮ್ಮನಂಗ್ ಇದ್ದೀನಿ, ನನಗೆ ಯಾರೂ ಕೆಟ್ಟ ಮಾಡಿಲ್ಲ. ಇದೇನೋ ಒಂದು ಹಣದ ಪ್ರಭಾವದೊಳಗೆ ನಾನು ಇವತ್ತೊಂದು ಸ್ವಲ್ಪ ಹಿನ್ನಡೆ ಅನುಭವಿಸಿದ್ದೀನಿ, ಹಣದ ಪ್ರಭಾವದೊಳಗೆ ಹಿನ್ನಡೆ ಅನುಭವಿಸಿದ್ದೀನಿ. ಚೇತರಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಫಿನಿಕ್ಸ್ ಪಕ್ಷಿ ಹೆಂಗ ಹೇಳ್ತೀರಿ? ಹಣ ಒಂದೇ ಒಂದಕ್ಕೊಂದು ಹೇಳೋದು ಲಿಂಕ್ ಆಗತ್ತಿಲ್ಲ ಸರ್. ಹಣದ ಪ್ರಭಾವ ಅಂತ ನೀವೇ ಹೇಳ್ತೀರಿ, ಇನ್ನೊಂದ್ ಕಡೆ ಶಿಕ್ಷಕರು ಹಣಕ್ಕೆ ಮಾರ್ಕೊಂಡಿಲ್ಲ ಅಂತ ನೀವು ಹೇಳತ್ತೀರಿ ಸರ್. ನಾನು ಹಣದ ಪ್ರಭಾವ ಅನ್ನೋದು ವಾತಾವರಣ ನಿರ್ಮಾಣ ಮಾಡ್ತೀನಿ, ಶಿಕ್ಷಕರು ಹೋಗಿಲ್ಲ ಎಲ್ಲೋ ಹಂಚಾರಪ್ಪ ಅನ್ನುವಂತ ಒಂದು ಏನು ಸಮೂಹ ಸನ್ನಿ ಅಂತೇವಲ್ಲ, ಅಲ್ಲಿ ಹಂಚಾರತ್ತ ಇಲ್ಲಿ ಹಂಚಾರ ಅಂತೇಳಿ ಆ ಇನ್ಫ್ಲೂಯೆನ್ಸ್ ಆಗ್ಯದ್ರಿ, ಇನ್ಫ್ಲೂಯೆನ್ಸ್ ಆಗ್ಯದ, ಇನ್ಫ್ಲೂಯೆನ್ಸ್ ಆಗ್ಯದ. ಅಲ್ಲಿ ಹಣ ಹಂಚಾರ ಅನ್ನೋ ಸುದ್ದಿನೇ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಶಿಕ್ಷಕರು. ಹಣ ಹಂಚಿಲ್ಲ ಅಂತ, ಹಣ ಹಂಚಾರ ಅದು ಜನಸಾಮಾನ್ಯರ ಮಧ್ಯೆ ಹಂಚಾರ್ರಿ, ಶಿಕ್ಷಕರು ಹಂಚಿಲ್ಲ. ಜನಸಾಮಾನ್ಯರ ನಿಮ್ಗೆ ಊಟಕ್ಕೆ ಅರುಣ್ ಶಾ ಅವರು ರಾಜಕೀಯದಲ್ಲಿ ಇರ್ತಾರೆ ಅಥವಾ ನಿವೃತ್ತಿ ಕೊಡ್ತಾರೆ? ಕಾಲವೇ ಉತ್ತರಿಸ್ತದೆ, ಕಾಲ ಉತ್ತರಿಸ್ತದೆ ಸರ್. ಈಗ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಮೂಲ ಆಯ್ತು ಅಂದಾಗ ಬಿಜೆಪಿ ನಾಯಕರು ಎಲ್ಲ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿದ್ರು, ಈ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಮೂಲ ಆಯ್ತು ಅನ್ನುವಂಥದ್ದು ಎಲ್ಲ ನಾಯಕರು ಕೂಡ ಅದನ್ನು ಆತ್ಮಾವಲೋಕನದಲ್ಲಿ ಪರಿಗಣಿಸಿಕೊಂಡು ಚರ್ಚೆ ಮಾಡ್ತೀವಿ. ಅದು ಚರ್ಚೆ ಮಾಡಿ ಹೇಳ್ತಾ ಇದ್ರೆ ಏನಂತಂದ್ರೆ ಮುದಿ ಎತ್ತಿತ್ತು ಅದೇನಾದ್ರು ಮುಳ್ಳಾಯ್ತಾ ನಿಮ್ಗೆ? ಮುದಿ ಎತ್ತದ್ದು ಮಾತಾಡಿದ್ದು ಇಲ್ಲ, ಮುದಿ ಎತ್ತು ಎಳೆ ಎತ್ತಿನ ಗುಮ್ತಲ್ಲ ಅಂತ ಮಾತಾಡೋದು ಅದು ಸತ್ಯ, ಅದು ಸತ್ಯ, ಅದು ಒಪ್ಕೊಳ್ತೀವಿ. ಅಲ್ಲ, ಮುದಿ ಎತ್ತ ಸಮಸ್ಯೆ ಆಯ್ತಾ ಸರ್? ಅದು ಸಮಸ್ಯೆ ಆಗಿಲ್ಲ ಅಂದ್ರೆ ಬಹಳ ಚರ್ಚೆ ಆಯ್ತು ಸರ್ ಅದು, ಯಾಕಂದ್ರೆ ಮುದಿ ಎತ್ತಂದ್ರು ಹೆಗಲ್ ತೊಳೆದ್ರು ಅಂದ್ರು ಸೋಶಿಯಲ್ ಮೀಡಿಯಾ ಮತದಾರ ತೀರ್ಪು ಕೊಟ್ಟರು ಅವ್ರ ಪರವಾಗಿ ಅದನ್ನ ಗೌರವಿಸೋಣ. ತಾವು ಬೆಳಿ ಬಟ್ಲ ಕೊಟ್ರಿ ಅಂತ ಹೇಳಿ ನೀವು ಕೊಟ್ಟಿದ್ರಿ, ನಾನು ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಅಷ್ಟೇನಂದು ನನ್ನ ಕಡೆಯಿಂದ ಅಂತೂ ಸಾಧ್ಯ ಇಲ್ಲ, ನನ್ನ ಕಡೆಯಿಂದ ಅಂತೂ ಕೊಡಕ್ ಸಾಧ್ಯ ಇಲ್ಲ, ದಟ್ ಮಚ್ ಐ ಕ್ಯಾನ್ ಟೆಲ್. ನನ್ನ ಕಡೆಯಿಂದ ಅಂತೂ ಕೊಡೋ ಶಕ್ತಿ ಗೊತ್ತಿಲ್ಲ, ನೀವೇನೋ ಹೇಳಕತ್ತೀರಿ, ಇದು ನಿಮ್ಮ ಕಡೆಯಿಂದ ನಿಮ್ಮ ಬಾಯಿಂದ ಫಸ್ಟ್ ಕೇಳಿದ್ದು.
ನೀವ್ ಯಾಕೋ ಅದ್ರ ಬಗ್ಗೆ ಬಹಳ ಇಂಟ್ರೆಸ್ಟೆಡ್ ಇದ್ದೀರಿ. ನೀವ್ ಹೇಳಿಲ್ಲ ಯಾಕಂದ್ರೆ ಒಂದ್ ಕಡೆ ಸಿಕ್ಕಿದೈತೆ ಅಂತ ಹೇಳೋರಿ ನೀವ್. ಅದ್ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಅಷ್ಟು ಇದಿಲ್ಲ ಅಂತ ನಾವೇನ್ ಮಾಡಕ್ಕಾಗತ್ತೆ. ಯಾವ್ದಕ್ಕೂ ಸಮಯ ಅಲ್ಲ, ಸಮಯ ಅಲ್ಲ. ಈಗ ಈಗ ಗುಲಾಲ್ ಹಚ್ಕೊಂಡ್ಲಾಕತ್ತಾರ ಪಾಪ ಅವ್ರಿಗೆ. ಯಾಕೆ ನೀವು ಮತ್ತೊಂದು ವಿಷಯ ಡೈವರ್ಟ್? ಬಿಜೆಪಿ ಒಳಗೆಗಳ ನಿಮ್ಮ ಸೋಲಿಗೆ ಮುಳುವಾಯ್ತಾ? ಖಂಡಿತ ಇಲ್ಲ ಸರ್. ಎಲ್ಲಾ ಸಚಿವರು, ಎಲ್ಲಾ ಶಾಸಕರು, ಪದಾಧಿಕಾರಿಗಳು ಒಮ್ಮನಸಿನಿಂದ ಮಾಡಿರೋ ಕಾರಣಕ್ಕಾಗಿ ನನಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಮತಗಳು ಬರಕ್ ಸಾಧ್ಯ ಆಗ್ಯಾವ. ಈ ಪ್ರಮಾಣದ ಹಣದ ಹೊಳೆ ವಿರುದ್ಧವು ಪ್ರಮುಖ ಕಾರಣ ಅಂತಂದ್ರೆ ಮೋರಿ ಅವರನ್ನ ದೂರಿಟ್ಟದ್ದು ಪ್ರಮುಖ ಕಾರಣ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಸರ್. ನೋಡ್ರಿ, ಎಲ್ಲ ನಿಮ್ ಕೇಳಿ ಕೈ ಇಡ್ಲಿಲ್ಲ, ಬಿವಿಎಸ್ ಕೈ ಇಡ್ಲಿಲ್ಲ, ಎರಡೂ ಕಾಲೇಜು ನಿಮ್ಮ ರಾಜ್ಯದ ಅಂಡರ್ದಾಗ ಇತ್ತು, ನಿಮ್ಮ ಪಕ್ಷದ ಅಂಡರ್ದಾಗ ಇದ್ದು ಇಲ್ಲಿಲ್ಲ. ನೀವು ಅನ್ಕೊಂಡಿದ್ ತಪ್ಪದ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದೊಳಗೆ ಅವರೊಂದು ಸಭೆ ಮಾಡಿ ಮಾತುಕತೆ ಮಾಡಿ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಎರಡು ನಿಮ್ಮ ಪಕ್ಷದ ಮುಖಂಡರ ಕೈಯಾಗಿ ಇದ್ದು ಇವೆಲ್ಲ ಊಹಾಪೋಹ ಅಲ್ಲೆಲ್ಲ ನೀವು ಎಲ್ಲಾ ಮಿಶ್ರಣ ಮಾಡಿ ಎಣಿಸಿರ್ತಾರ್ರಿ. ಅವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅಂತ ಹೆಂಗ ಹೇಳೋರು ನೀವು? ಹಂಗಿಲ್ಲ, ಎಲ್ಲಾರು ಮಾಡದಲ್ಲಿ ಇಷ್ಟು ಓಟ್ ಬಂದವ್ ಟ್ರೆಂಡ್ ಇತ್ತೇನಂದ್ರೆ ಎಲ್ಲಾರು ಮಾಡದಲ್ಲಿ ಇಷ್ಟು ಓಟ್ ಬಂದವ್. ವೋಟಿಂಗ್ ರಿಜೆಕ್ಟ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಫೇಲ್ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಜಾಸ್ತಿ ಆಗಿದೆ ಇಲ್ಲ, ಸಂಖ್ಯೆ ಜಾಸ್ತಿ ಗಣನೀಯವಾಗಿ ಆಗಿದೆ. ಎಲ್ಲೋ ಒಂದ್ ಕಡೆ ಪ್ರಚಾರ ಕಾರ್ಯದೊಳಗ ನಾವು ಓಟ್ ಹಾಕ್ಸೋಳಕ್ ಹೆಚ್ಚು ಒತ್ತು ಕೊಡ್ತೀವಿ. ಹಿಂಗಾಗಿ ಎದುರಿನವ್ರು ಅದನ್ನ ಹೆಂಗ್ ಸ್ವೀಕರಿಸ್ತಾರ, ಹೇಗೆ ಎಜುಕೇಟ್ ಮಾಡೇವ ಅಂತ ಕೊರತೆ ಇದೆ. ಬರುವಂತದ್ದು ಏನು ಹೆಂಗ ಹೇಳದಂದ್ರಿ, ಈ ಪ್ರಕಾಶ್ ಶುಕ್ಯರ್ ಅವ್ರ ಇದ್ರಿ ಮೂರ್ ಬರ್ತಾರ ಬಾ ಮಂದಿ. ಅಲ್ಲ, ಒಂದ್ ಕಡೆ ಪಂಚಮ, ನಾನು ಪಂಚಮಸಾಲಿ ಅಂತ ಹೇಳ್ತಿದ್ರು. ಅದೇ ಇದ್ರಲ್ಲಿ ಗೋವಿಂದ ಕಾರಜೋಳ ಏ ಸೆಟ್ರ್ ನೀವಲ್ಲ, ನೀವು ಸೆಟ್ರ್ ಅಲ್ಲ ಅಂತ ಹೇಳಿ ಒಂದ್ ಭಾಷಣದಲ್ಲಿ ಹೇಳ್ತಾರೆ. ಅಲ್ಲೇನ್ ರಿವಾರ್ಡ್ ಹೊಡೆದಾಳು ನೀತಿ ಮಾಡಿದ್ರ ಪಂಚಮಸಾಲಿನ ಸೆಟ್ರ ಅಂದೆ. ನಾನ್ ಗೌರವ್ ಸೇಕ ಹೋ, ಗೌರವ್ ಸೇಕ ಹೋ, ನಾನ್ ಬಿಜೆಪಿ ಅವ ಭಾರತೀಯ. ಬಹಳ ಜನ ಹೋಟೆಲ್ ನಾ ಭಾರತೀಯ, ನಾ ಬಿಜೆಪಿ ಅವ, ಬಿಜೆಪಿ ಭಾರತೀಯ ನಾನು. ಅದ ಎಜುಕೇಟ್ ಮಾಡುವಲ್ಲಿ ನಾವು ಪ್ರಚಾರ ಮಾಡೋರು ವೈಫಲ್ಯತೆ ಇಲ್ಲ, ಎಜುಕೇಟ್ ನೋಡ್ರಿ. ಅವ್ರು ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.